ವೆಂಕಟೇಶ್ ವರ್ಸಸ್ ಮಹಾದೇವ್ ಸಖತ್ ಟಫ್ ಫೈಟ್ ಇತ್ತು ಅನ್ನೋ ಮಾತುಗಳು ಕೇಳ ಬರ್ತಾ ಇತ್ತು. ಹೇಗ್ ಮಾಡಿದ್ರಿ? ಯಾವ ಕಾರಣಕ್ಕೂ ಯಾವ್ದೇ ಫೈಟ್ ಬರ್ಲಿಲ್ಲ. ಅಲ್ಲಿ ಅಲ್ಲಿ ಮತದಾರರು ಒಲಿವಿದ್ದೇನು ಅಂತ ಅಂದ್ರೆ ವೆಂಕಟೇಶ್ ಅಣ್ಣ ಅಂತ ಅಂದ್ಬಿಟ್ಟು ಅಷ್ಟೊಂದು ವಿರೋಧ ಏನು ಜೆಡಿಎಸ್ ಅಭ್ಯರ್ಥಿ ಕೆ ಮಹಾದೇವ್ ಇದ್ರಲ್ಲ, ಅದು 2018 ಚುನಾವಣೆಯಲ್ಲಿ ಗೆಲ್ಲೋ ತನಕ ವಿಶುದ್ ಬಾಟ್ಲು ಮಾಂಗಲ್ಯ ಉಡಿಸಿ ಮತ್ತೆ ಮೂರಿಡಿ ಮಣ್ಣಾಕಿನ ಸೋತ್ರಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು. ಗೆದ್ದ ನಂತರ ಅವರು ಅವರ ಎರಡನೇ ಮುಖ ಗೊತ್ತಾಯ್ತು. ಅವ್ರ ಬಾಯಿಗೆ ಬಂದಾಗ ಕೆಟ್ಟ ಕೆಟ್ಟ ಪದಗಳನ್ನ ಬೈತಿದ್ದು, ಸೊಂಟದ್ಗಳು ಪದಗಳನ್ನ ಬೈತಾ ಇದ್ರು. ಈ ವ್ಯಕ್ತಿನ ಸೋಲಿಸ್ಬಿಟ್ಟು ಮನೆ ಕಳಿಸ್ಬೇಕು, ವೆಂಕಟೇಶ್ ಅಣ್ಣ ಅವರನ್ನ ಗೆಲ್ಲಿಸ್ಬೇಕು, ಮತ್ತೆ ಸೌಮ್ಯ ಸ್ವಭಾವದ ರಾಜಕಾರಣಿಯನ್ನ ಗೆಲ್ಲಿಸ್ಬೇಕು. ಕೆಆರ್ ನಗರ ಕ್ಲಿಯರ್ ಮಾಡ್ಕೊಂಡ್ರಿ, ಎಚ್ ಡಿ ಕೋಟೆ ಕ್ಲಿಯರ್ ಮಾಡ್ಕೊಂಡ್ರಿ, ಹುಣಸೂರು ವಿಚಾರದಲ್ಲಿ ಯಾಕೆ ಇಡುವುದ್ರಿ? ಹುಣಸೂರು ವಿಚಾರದಲ್ಲಿ ಆಕ್ಚುಲಿ ಮಂಜುನಾಥ್ ರವರು ಒಳ್ಳೆಯ ರಾಜಕಾರಣಿ, ಉತ್ತಮವಾದಂತಹ ರಾಜಕಾರಣಿ. ಪ್ರತಾಪ್ ಸಿಂಹಗೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವನಿಗೆ ತಕ್ಕ ಪಾಠ ಕಳಿಸಿ ಅವನನ್ನ ಮನೆ ಕಳಿಸ್ತೀವಿ. ಯತೀಂದ್ರ ಸಿದ್ದರಾಮಯ್ಯನವರನ್ನ ಲೋಕಸಭೆಗೆ ಆಯ್ಕೆ ಮಾಡಿ ಅವರನ್ನ ದೆಹಲಿ ಇದಕ್ಕೆ ಕಳಿಸ್ತೀವಿ, ಪಾರ್ಲಿಮೆಂಟ್ ಕಳಿಸ್ತೀವಿ. ಪೇಪರ್ ಸಿಂಹ ಅವನು ಪ್ರತಾಪ್ ಸಿಂಹನೇ ಅಲ್ಲ. ಅವನು ಪ್ರತಾಪ್ ಸಿಂಹ ಬರೀ ಮಾತಲೇ ಕಳೆದ ಹೊರತು ಇನ್ನೇನು ಅಲ್ಲಿ ಬಂದು ನಮ್ಮ ತಾಲೂಕಿನಲ್ಲಿ ಏನು ಮಾಡಲಿಲ್ಲ. ಹೀನ ಇವಾಗ ಸೋಲ್ತಾರೆ, ಸೋತ್ಬಿಟ್ಟು ಮನೆಗೆ ಹೋಗ್ತಾರೆ. ಅವ್ರೇನು ಅಂತ ಅಂದ್ರೆ ಹಗಲು ಬಿಜೆಪಿ, ರಾತ್ರಿ ಜೆಡಿಎಸ್ ಅವರು. ಹಾಗಾಗಿ ಅವರ ಮುಖವಾಡನ ಕಳಚಿ ಇಡ್ತೀವಿ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹನ ಮನೆ ಕಳಿಸೋದು ನಿಶ್ಚಿತ. ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅವರು ಸುಮ್ಮನೆ ಹೊಟ್ಟೆ ಉರ್ಕೊಂಡು ಕುಣಿತಾ ಇದಾರೆ, ಮಾಡ್ಬಿಡ್ತಾರಲ್ಲ ಇದು ಆಳ್ಕೆ ಮಾಡ್ತಾರಲ್ಲ ಅಂತೇಳಿ. ನಮಸ್ಕಾರ ವೀಕ್ಷಕರೇ, ಕೆ ವೆಂಕಟೇಶ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಪಿರಿಯಾಪಟ್ಟಣ ಶಾಸಕರು ಎರಡನೇ ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಪಿರಿಯಾಪಟ್ಟಣದ ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು ಎಲ್ಲರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸೋಮಶೇಖರ್ ಅಂತೇಳಿ. ಪಿರಿಯಾಪಟ್ಟಣ ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಕುಂಬಾರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಇವತ್ತು ಕೆ ವೆಂಕಟೇಶ್ ಅವರಿಗೆ ಈ ಒಂದು ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಈ ಪಿರಿಯಾಪಟ್ಟಣ ಕ್ಷೇತ್ರದ ಜನತೆಗೆ ಭಾಳ ಸಂತೋಷ ತರತಕ್ಕಂಥ ವಿಚಾರ. ಅವರು ಮೈಸೂರು ಜಿಲ್ಲೆಯ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಜೊತೆಗೇನು ಅಂತ ಅಂದರೆ ಅವರು ಅನುಭವಿಗಳು ಮತ್ತು ಹಿರಿಯರು. ಹಾಗಾಗಿ ಅವ್ರಿಗೆ ಈ ಒಂದು ಸಚಿವ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪಿರಿಯಾಪಟ್ಟಣ ಜನತೆಗೆ, ಜೊತೆಗೆ ಮೈಸೂರು ಜಿಲ್ಲೆಯ ಎಲ್ಲ ಜನತೆಗೆ ಸಂತೋಷ ತರತಕ್ಕಂಥ ವಿಚಾರ. ಹಾಗೆ ನಾವೆಲ್ಲರ ಪಿರಿಯಾಪಟ್ಟಣ ತಾಲೂಕಿನ ಮತ್ತು ಮೈಸೂರು ಜಿಲ್ಲೆಯ ಒಂದು ಮತ್ತೊಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೆ ಏನಪ್ಪ ಅಂತಂದರೆ, ಅವರು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಆದಂಥ ಸಂದರ್ಭದಲ್ಲಿ ಹಲವಾರು ಕೆಲಸಗಳು ಸಾಮಾಜಿಕವಾದಂಥ ಕೆಲಸಗಳು ಆಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಯಾವ ಖಾತೆ ಬೇಕು ಅಂತೀರಾ ಸರ್ ಈ ಸಲ? ನಾವು ಸಮಾಜಮುಖಿ ಆಗಿರ್ತಕ್ಕಂಥ ಒಂದು ಖಾತೆ ಅಂದರೆ ಜನರಿಗೆ ಅವರು ರೀಚ್ ಆಗೋ ರೀತಿಯಲ್ಲಿ, ಜನರಿಗೆ ರೀಚ್ ಆಗೋ ರೀತಿಯಲ್ಲಿ ಒಂದು ಉತ್ತಮವಾದ ಖಾತೆಯನ್ನು ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು, ಯಾಕಂದರೆ ಅವರ ಜೊತೆ ಭಾಳ ವರ್ಷಗಳಿಂದ ಅವ್ರನ್ನ ಅವ್ರ ಜೊತೆ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಭಾಳ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವರಿಗೆ ಈ ಒಂದು ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಉತ್ತಮವಾದಂಥ ಖಾತೆಯನ್ನು ಕೊಡ್ತಾರೆ ಅಂತಂದ್ಬಿಟ್ಟು ನಾವು ಅವ್ರ ಮೇಲೆ ಪ್ರಬಲವಾದಂಥ ನಂಬಿಕೆಯನ್ನು ಇಟ್ಟಿದ್ದೇವೆ. ಮತ್ತೊಂದು ಕಡೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಪಿರಿಯಾಪಟ್ಟಣ ನೋಡ್ತಿದ್ದಾಗ ವೆಂಕಟೇಶ್ ವರ್ಸಸ್ ಮಹಾದೇವ್ ಆಯ್ತಾ, ಸಖತ್ ಟಫ್ ಫೈಟ್ ಇತ್ತು ಅನ್ನೋ ಮಾತುಗಳು ಕೇಳ ಬರ್ತಾ ಇತ್ತು. ಹೇಗ್ ಮಾಡಿದ್ರಿ? ಯಾವ್ದೇ ಕಾರಣಕ್ಕೂ ಯಾವ್ದೇ ಫೈಟ್ ಬರ್ಲಿಲ್ಲ. ಅಲ್ಲಿ ಅಲ್ಲಿ ಮತದಾರರು ಒಲಿವಿದ್ದೇನು ಅಂತ ಅಂದ್ರೆ ವೆಂಕಟೇಶ್ ಅಣ್ಣ ಅಂತ ಅಂದ್ಬಿಟ್ಟು ಅವ್ರನ್ನ ಮಾತ್ರ. ಅಷ್ಟೊಂದು ವಿರೋಧ ಏನಿತ್ತು ಜೆಡಿಎಸ್ ವಿರೋಧ ಅಂತ ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಕೆ ಮಹಾದೇವ್ ಇದ್ರಲ್ಲ, ಅವರು ಗೆಲ್ಲೋ ತನಕ ಒಂದು ಇದು 2018 ಚುನಾವಣೆಯಲ್ಲಿ ಗೆಲ್ಲೋ ತನಕ ವಿಶುದ್ ಬಾಟ್ಲು ಮಾಂಗಲ್ಯ ಉಡಿಸಿ ಮತ್ತೆ ಮೂರಿಡಿ ಮಣ್ಣಾಕಿನ ಸೋತ್ರಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು. ಅವರು ಗೆದ್ಮೇಲೆ 2018 ಗೆದ್ದ ನಂತರ ಅವರು ಅವರ ಎರಡನೇ ಮುಖ ಗೊತ್ತಾಯ್ತು. ಅವ್ರ ಬಾಯಿಗೆ ಬಂದಾಗ ಕೆಟ್ಟ ಕೆಟ್ಟ ಪದಗಳನ್ನ ಬೈತಿದ್ದು, ಸೊಂಟದ್ಗಳು ಪದಗಳನ್ನ ಬೈತಾ ಇದ್ರು. ಹಾಗಾಗಿ ಅವರು 5 ವರ್ಷದಿಂದ ಮತದಾರರು ಬೇಸತ್ತು ಈ ವ್ಯಕ್ತಿನ ಸೋಲಿಸ್ಬಿಟ್ಟು ಮನೆ ಕಳಿಸ್ಬೇಕು, ವೆಂಕಟೇಶ್ ಅಣ್ಣ ಅವರನ್ನ ಗೆಲ್ಲಿಸ್ಬೇಕು, ಮತ್ತೆ ಸೌಮ್ಯ ಸ್ವಭಾವದ ರಾಜಕಾರಣಿಯನ್ನ ಗೆಲ್ಲಿಸ್ಬೇಕು, ಇವರಿಂದ ಅಭಿವೃದ್ಧಿ ಪಿರಿಯಾಪಟ್ಟಣ ತಾಲೂಕು ಅಭಿವೃದ್ಧಿ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳಿ ಅವ್ರನ್ನ ಸೋಲ್ಸ್ ಮನೆ ಕಳಿಸಿದ್ರು. ಪ್ರತಿ ಬೂತ್ ಕೂಡ ಒಂದು 25 ಬೂತ್ ಮಾತ್ರ ಜೆಡಿಎಸ್ ಲೀಡಿಂಗ್ ಬಂದಿರ್ಬೋದು ಅಷ್ಟೇ ಪಿರಿಯಾಪಟ್ಟಣದಲ್ಲಿ. ಇನ್ನೆಲ್ಲ 230 ಬೂತ್ಗಳು ಕೂಡ ವೆಂಕಟೇಶ್ ಅಣ್ಣ ಅವರ ಕಾಂಗ್ರೆಸ್ಗೆ ಗೆಲುವು ಕೊಡ್ತು, ಎಲ್ಲ ಬೂತ್ ಲೀಡಿಂಗ್ ಬಂತು. ವೆಂಕಟೇಶ್ ಅಣ್ಣ ಅವರು 20,000 ಮತಗಳಿಂದ ಜೈ ಗಳಿಸಿದ್ರು. ಅವರು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಹಿಂದೆನೂ ಕೂಡ ಅವರು 2013 ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ 3,000 ಕೋಟಿ ಅನುದಾನ ತಂದು ತಾಲೂಕನ್ನು ಅಭಿವೃದ್ಧಿ ಮಾಡವ್ರೆ. ಇನ್ನೂ ಕೂಡ ಈಗ ಸಚಿವರಾಗಿದ್ದಾರೆ, ಸಿದ್ದರಾಮಯ್ಯನವರ ಆಪ್ತರಾಗಿರೋದ್ರಿಂದ ಹೆಚ್ಚು ಹೆಚ್ಚು ಅನುದಾನ ತಂದು ನಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಸರ್, ಒಂದು ಕಡೆ ಪಿರಿಯಾಪಟ್ಟಣದ ಅಭಿವೃದ್ಧಿ ಆಗುತ್ತೆ, ಏನು ಸಮಸ್ಯೆ ಇಲ್ಲ, ಯಾಕಂದರೆ ಸಚಿವರಾಗಿದ್ದಾರೆ. ಈಗ ಮೈಸೂರು ಉಸ್ತುವಾರಿ ಕೊಡ್ತಾರೆ ಅನ್ನೋ ಚರ್ಚೆ, ಯಾಕಂದರೆ ಎಚ್ ಸಿ ಮಾದೇವಪ್ಪ ಅವ್ರಿಗೆ ಬೇರೆ ಜವಾಬ್ದಾರಿ ಕೊಡ್ತಾರೆ ಅನ್ನೋ ಮಾತುಗಳು ನಡೀತಾ ಇದೆ. ಈಗ ಸಂಪೂರ್ಣ ಮೈಸೂರು ಉಸ್ತುವಾರಿ ವೆಂಕಟೇಶ್ ಅವ್ರಿಗೆ ಸಿಗುತ್ತೆ ಅನ್ನೋ ಚರ್ಚೆ ಇದೆ. ಸತ್ಯ, ಮೈಸೂರು ಉಸ್ತುವಾರಿ ಸಚಿವರಾಗಿ ವೆಂಕಟೇಶ್ ಅಣ್ಣ ಅವರು ಕಾರ್ಯನಿರ್ವಹಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಸರ್ ನೀವು ಹೇಳಿ ಸರ್, ಏನು ಮುಖ್ಯವಾಗಿ ಏನು ಅಭಿವೃದ್ಧಿ ಆಗಬೇಕು ಪಿರಿಯಾಪಟ್ಟಣ? ನಮ್ಮಲ್ಲಿ ಸರಿಸುಮಾರು 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದಂಥ ನಮ್ಮ ಕೆ ವೆಂಕಟೇಶ್ ಅವರು
ಏನು ಅಭಿವೃದ್ಧಿ ಕೆಲಸಗಳು ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ತುಂಬ ಕೆಲವೊಂದು ಅಚ್ಚಸರಾಗಿ ಉಳಿತಕ್ಕಂತ ಒಂದು ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆಗಳಾಗಿರಬಹುದು ಕಡಲೆಕ್ಕನ ಕೆರೆ ಯೋಜನೆಗಳದು ಅಂತ ಶಾಶ್ವತ ಯೋಜನೆಗಳು ಇದೆಯಲ್ಲ ಆ ಕೆಲಸಗಳು ನಮ್ಮ ತಾಲೂಕಿನಲ್ಲಿ ತುಂಬ ನಡೆದಿದ್ದಾವೆ ನಮ್ಮಲ್ಲಿ ಇತ್ತೀಚೆಗೆ ಓದ ಬಾರಿ ಶಾಸಕರಾದಂಥ ಕೆ ಮಾದೇವ್ ಸುಳ್ಳು ಭರವಸೆಗಳನ್ನ ನೀಡಿ ಈಗ ಮೊನ್ನೆ ಬಂದಂಥ ನರೇಗಾ ಯೋಜನೆ ಅಡಿಯಲ್ಲಿ ಬಂದಂಥ ಕೆಲಸಗಳನ್ನ ನಾನು ಮಾಡಿದೆ ಅಂತೇಳಿ ಆ ಪ್ರತಾಪ್ ಸಿಂಹನ್ನ ಕಟ್ಕೊಂಡು ಇಲ್ಲಬಾರದ ಸುಳ್ಳುಗಳನ್ನ ಹೇಳಿದ್ವಿ ನಾನು ಮಾಡಿದೆ ಅಂತೇಳಿ ಯಾಕೆಂದರೆ ಇವತ್ತು ಯಾರೇ ಒಬ್ಬರು ಶಾಸಕರಾದರೆ ಆ ವ್ಯಾಪ್ತಿನಲ್ಲಿ ಆ ತಾಲೂಕಿನ ವ್ಯಾಪ್ತಿನಲ್ಲಿ ಚರಂಡಿ ಮತ್ತು ರಸ್ತೆಗಳನ್ನ ಯಾರೇ ಬಂದರೂ ಮಾಡ್ಬೋದು ಅದು 3 ವರ್ಷಕ್ಕೆ 4 ವರ್ಷಕ್ಕೆ ಕಿತ್ತೋಗ್ತವೆ ಅದನ್ನೇ ನಾನು ಮಾಡಿದೆ ಅಂತ ಜನಗಳ ಮುಂದೆ ಏನೋ ಬಡಾಯಿ ಕೊಚ್ಕೊಂಡ್ರು ಇವತ್ತು ಒಂದು ನಾನು ಈಗ ಸ್ವಲ್ಪ ದಿನಗಳ ಹಿಂದೆ ಒಂದು ಟಿ ವಿಲಿ ಹೇಳಿದ್ರು ನಿಮ್ಗೆ ಯಾರು ಎದುರಾಳಿ ಅಂತ ಕೇಳಿದ್ರೆ ಅವ್ರು ಕಾಂಗ್ರೆಸ್ ಅಭ್ಯರ್ಥಿನ ಎದುರಾಳಿನೇ ಇಲ್ಲ ಅಂತೇಳಿ ಇವತ್ತು ನಮ್ಮ ತಾಲೂಕಿನ ಜನ ಪ್ರಿಯಾಪಟ್ಟಣ ತಾಲೂಕಿನ ಜನ ಇವರಿಗೆ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಸರಿಸುಮಾರು 20,000ಕ್ಕೂ ಹೆಚ್ಚು ಮತಗಳನ್ನ ನೀಡಿ ಇವತ್ತು ಅವ್ರಿಗೆ ಒಂದು ಬುದ್ಧಿಯನ್ನು ಕಲಿಸಿದ್ದಾರೆ ಇನ್ನು ಮುಂದಕ್ಕೆ 10 ವರ್ಷ ಆದರೂ ಸಹ ಅವರು ಅಧಿಕಾರಕ್ಕೆ ಇನ್ನು ಮುಂದೆ ಬರೋಕ್ಕಾಗಲ್ಲ ಅವರು ಬೂಟಾಟಿಕೆ ಮಾತುಗಳನ್ನ ಇವತ್ತು ನಮ್ಮ ತಾಲೂಕಿನ ಜನ ಯಾರೂ ನಂಬಕ್ಕೆ ಸರ್ ಇಲ್ಲ ನಂಬೋದು ಇಲ್ಲ ಇದು ಇನ್ನು ಮುಂದೆ ಆದ್ದರಿಂದ ಅವ್ರಿಗೆ ಒಂದು ಮೂಲಲ್ಲಿ ಕುಂತ್ಕೊಳ್ಳಿ ಅಂತ ಕೂರಿಸಿದ್ದಾರೆ ಇನ್ನು ಮುಂದೆ 10 ವರ್ಷ ನಮ್ಮ ಸಾಹೇಬರೇ ನಮ್ಮ ತಾಲೂಕಿನ ಹಾಳ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡ್ತೀನಿ ಸರ್ ಮತ್ತೊಂದು ಕಡೆ ಮೈಸೂರು ಒಟ್ಟಾರೆ ವಿಚಾರಕ್ಕೆ ಬರೋದಾದರೆ ಕೆ ಆರ್ ನಗರ ಕ್ಲಿಯರ್ ಮಾಡ್ಕೊಂಡ್ರಿ ಎಚ್ ಡಿ ಕೋಟೆ ಕ್ಲಿಯರ್ ಮಾಡ್ಕೊಂಡ್ರಿ ಹುಣಸೂರು ವಿಚಾರದಲ್ಲಿ ಯಾಕೆ ಇಡುವುದ್ರಿ ಹುಣಸೂರು ವಿಚಾರದಲ್ಲಿ ಆ್ಯಕ್ಚುಲಿ ಮಂಜುನಾಥ್ರವರು ಒಳ್ಳೆಯ ರಾಜಕಾರಣಿ ಉತ್ತಮವಾದಂಥ ರಾಜಕಾರಣಿ ಅಲ್ಲೇನಾಯಿತು ಅಂತ ಅಂತಂದರೆ ಅವರು ಬರೀ ಕೇವಲ 800 ವೋಟ್ಗಳನ್ನು ಸಮುದಾಯದ 800 ವೋಟ್ಗಳನ್ನು ತಗೊಂಡು ಪ್ರತಿ ಸಾರಿ ಅವರು ಹೈಯೆಸ್ಟ್ ಲೀಡಿಂದ ಗೆಲ್ತಾ ಇದ್ದರು ಆದರೆ ಈ ಹಣ ಅನ್ನೊಂದು ವಿಚಾರಗಳಲ್ಲಿ ಏನು ಜೆ ಡಿ ಎಸ್ ಅಭ್ಯರ್ಥಿ ಹಣದ ಹೊಳೆಯನ್ನೇ ಹರಿಸಿದ್ರು ಹಾಗಾಗಿ ಕೇವಲ 2,000 ಅಂತರಗಳಿಂದ ಅವರು ಸೋಲನ್ನು ಅನುಭವಿಸಬೇಕಾಯಿತು ಅದು ಸೋಲಲ್ಲ ಇವತ್ತು ಅದು ಗೆಲುವೆ ಅಂತ ನಾನು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಕಡೆ ವೆಂಕಟೇಶ್ವರ ವಿಚಾರಕ್ಕೆ ಬರೋದಾದರೆ ವೆಂಕಟೇಶ್ವರ ವಿಚಾರಕ್ಕೆ ಬರ್ತಾರೆ ಮುಂಬರೋ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನ ಜವಾಬ್ದಾರಿ ಅವ್ರಿಗೆ ಇರುತ್ತೆ ಒಂದು ಕಡೆ ಪ್ರತಾಪ್ ಸಿಂಹ ಇರ್ತಾರೆ ಮತ್ತೊಂದು ಕಡೆ ಯತೀಂದ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನೀವೆಲ್ಲ ಎಷ್ಟು ಒಗ್ಗಟ್ಟಾಗಿ ಸೇರಿ ಚುನಾವಣೆ ಮಾಡಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯನವರು 1.5 ಲಕ್ಷ ಮತಗಳ ಅಂತರದಿಂದ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೆ ಅವರು ಈ ಪ್ರತಾಪ್ ಸಿಂಹ ಮುಂದೆ ಬರೀ ಸುಳ್ಳು ಭರವಸೆಗಳು ಅವನು ಏನಂತ ಅಂದರೆ ಬರೀ ವಿವಾದಗಳನ್ನ ಸೃಷ್ಟಿ ಮಾಡಿಸೋದು ಅಷ್ಟೇ ಹೊರತು ಅಭಿವೃದ್ಧಿ ಅನ್ನೋದು ಏನೂ ಇಲ್ಲ ಅವರಲ್ಲಿ ಬರೀ ಜಾತಿ ಜಾತಿಗೆ ತಂದಾಕೋದು ಹೊಡೆದಾಡಿಸೋದು ಅದೇ ಹಾಗಾಗಿ ಪ್ರತಾಪ್ ಸಿಂಹಂಗೆ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವನಿಗೆ ತಕ್ಕ ಪಾಠ ಕಳಿಸಿ ಅವನನ್ನು ಮನೆಗೆ ಕಳಿಸ್ತೀವಿ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡಿ ಅವರನ್ನು ದೆಹಲಿ ಇದಕ್ಕೆ ಕಳಿಸ್ತೀವಿ ಪಾರ್ಲಿಮೆಂಟ್ ಕಳಿಸ್ತೀವಿ ಪೇಪರ್ ಸಿಂಹ ಅವನು ಪ್ರತಾಪ್ ಸಿಂಹನೇ ಅಲ್ಲ ಅವನು ಹಿಂದೊಂದಿನ ಪ್ರತಾಪ್ ಸಿಂಹ ನಮ್ಮ ತಾಲೂಕಿನಲ್ಲಿ ಬಂದು ಅವರು BJP ಪಕ್ಷದವರಾಗಿತ್ಕೊಂಡು JDS ಅಭ್ಯರ್ಥಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಮತ ಹಾಕಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿ ಈಗ ಮೊನ್ನೆ ಅಭ್ಯರ್ಥಿ ಇರತಕ್ಕಂಥ ವಿಜಯಶಂಕರ್ ಮಾಜಿ ಸಚಿವರು ಅವರು ಪರ ಬಂದು ಯಾವುದೇ ರೀತಿಯ ಪ್ರಚಾರ ಮಾಡ್ದೇನೆ ಅವು ಇನ್ನೊಬ್ಬರು ಪರ ಪ್ರಚಾರ ಮಾಡ್ಕೊಂಡವರು JDSಗೆ ಪ್ರಚಾರ ಮಾಡಿಕೊಂಡು ಪ್ರತಾಪ್ ಸಿಂಹ ಬರೀ ಮಾತಲೇ ಕಳೆದ ಹೊರತು ಇನ್ನೇನು ಅಲ್ಲಿ ಬಂದು ನಮ್ಮ ತಾಲೂಕಿನಲ್ಲಿ ಏನು ಮಾಡಲಿಲ್ಲ ನಮ್ಮ ತಾಲೂಕಲ್ಲಿ ಇದುವರೆಗೂ ಲೋಕಸಭಾ ಚುನಾವಣೆಯಲ್ಲಿ ಹೈಯೆಸ್ಟು ಮತಗಳನ್ನ ನಮ್ಮ ತಾಲೂಕಿನಿಂದ ಕಾಂಗ್ರೆಸ್ಗೆ ಇದುವರೆಗೂ ನಡ್ಕೊಂಬಂದಿದೆ ಈ ಬಾರಿ 1 ಲಕ್ಷಕ್ಕೂ ಅಧಿಕ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ನಮ್ಮ ಪ್ರಿಯಾಪಟ್ಟಣ ಕ್ಷೇತ್ರದಲ್ಲಿ ಬೀಳುತ್ತೆ ಪ್ರತಾಪ್ ಸಿಂಹ ಹೀನ ಇವಾಗ ಸೋಲ್ತಾರೆ ಸೋತ್ಬಿಟ್ಟು ಮನೆಗೆ ಹೋಗ್ತಾರೆ ಅವ್ರೇನು ಅಂತ ಅಂದರೆ ಹಗಲು BJP ರಾತ್ರಿ JDS ಅವರು ಹಾಗಾಗಿ ಅವರ ಮುಖವಾಡನ ಕಳಚಿ ಇಡ್ತೀವಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹನ ಮನೆ ಕಳಿಸೋದು ನಿಶ್ಚಿತ ನಮ್ಮ ಹೆಸರು ಪಿರೇಬಣ್ಣ ತಾಲೂಕಿನವರು ಹರಿನಳ್ಳಿ ಅಂತ ಜಗದೀಶ್ ಅಂತ ಭಾರಿ ಖುಷಿ ಆಯಿತು ಅದು ಕಂಡೇ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂದ್ಬಿಟ್ಟು ಬೆಂಗಳೂರುವರೆಗೂ ಬಂದಿದ್ದೀವಿ ಹೌದು ಸರ್ ಮತ್ತೊಂದು ಕಡೆ ಹೇಳಿ ಸರ್ ಕಾಂಗ್ರೆಸ್ ಈಗ ಸಂಪೂರ್ಣ ಪ್ರಚಂಡ ಬಹುಮತ 5 ವರ್ಷ ಏನು ತೊಂದರೆ ಇಲ್ಲ ಏನು ಮುಖ್ಯವಾದ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತೀರಾ ಏನು ಮುಖ್ಯವಾಗಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಒಂದು ಅಲೆಯಲ್ಲಿ 135 ಸೀಟ್ ಬಂದಿದೆ ಆ ಸೀಟ್ಗಳೇನಪ್ಪ ಅಂತಂದರೆ ಇಡೀ ಜನರಿಗೆ ಈಗ ಏನು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಆ ಗ್ಯಾರಂಟಿನ ಈಡೇರಿಸ್ತಾರೆ BJPಯವರು ಮತ್ತು JDSಅವರು ಸುಮ್ಮನೆ ಹೊಟ್ಟೆ ಹುರ್ಕೊಂಡು ಕುಣಿತಾ ಇದ್ದಾರೆ ಮಾಡಿಬಿಡ್ತಾರಲ್ಲ ಇದು ಅಳಿಕೆ ಮಾಡ್ತಾರಲ್ಲ ಅಂತೇಳಿ ಅದರಿಂದ ಈಗ ಪಿರಿಯಾಪಟ್ಟಣ ತಾಲೂಕಲ್ಲಿ KE ವೆಂಕಟೇಶ್ ಅವರು 6 ಬಾರಿ ಗೆದ್ದು ಗಾಢ ಸಚಿವರಾಗಿ BDA ಅಧ್ಯಕ್ಷರಾಗಿ ಈಗ ಮಂತ್ರಿ ಆಗಿದ್ದಾರೆ ಇಡೀ ರಾಜ್ಯದಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅವ್ರ ಖಾತೆ ಏನು ಕೊಡಬೇಕು ಅಂತ ಅಂತಂದರೆ PW ಮಿನಿಸ್ಟ್ರು ಕೊಟ್ಟರೆ ಒಳ್ಳೆಯದು ಇಡೀ ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಕಾಂಗ್ರೆಸ್
ಸರ್ಕಾರ 135 ಸೀಟ್ಗಳನ್ನು ಗಳಿಸಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವರು ಕೊಟ್ಟಂತಹ ಗ್ಯಾರಂಟಿ ಭರವಸೆಗಳು. ಇವತ್ತು ಏನು ಮಹಿಳೆಯರಿಗೆ 3000 ಅನ್ನೋ ಒಂದು ಯೋಜನೆ, ಹಾಗೆ ನಿರುದ್ಯೋಗಿಗಳಿಗೆ 3000 ರೂಪಾಯಿ, ಮತ್ತೆ ಹಾಗೆ 200 ಉಚಿತ ವಿದ್ಯುತ್ ಅನ್ನು ಕೊಡ್ತೀನಿ ಅನ್ನೋ ಒಂದು ಗ್ಯಾರಂಟಿ ಕಾರ್ಡನ್ನು ಏನು ಮನೆ ಮನೆಗಳಿಗೆ ನಾವು ಕಾರ್ಯಕರ್ತರಾಗಿ ಮುಖಂಡರಾಗಿ ನಾವು ವಿತರಣೆಯನ್ನು ಮಾಡ್ದೋ ಅದೇ ಒಂದು ಪ್ಲಸ್ ಪಾಯಿಂಟ್ ಆಗಿ ಇವತ್ತು 135 ಎಲ್ಲ ಸಮೀಕ್ಷೆಗಳ ಪ್ರಕಾರ 120 130 140 ಅಂತಿದ್ರು. ಆ ಸಮೀಕ್ಷೆಗಳನ್ನು ಮೀರಿ 135 ಸೀಟ್ಗಳನ್ನು ಗಳಿಸಿರ್ತಕ್ಕಂಥದ್ದು ಇವತ್ತು ಕರ್ನಾಟಕದ ಜನರು ಕಾಂಗ್ರೆಸ್ ಮೇಲೆ ಅಷ್ಟು ವಿಶ್ವಾಸವನ್ನು ಇಟ್ಟು ಈ ಒಂದು 135 ಸೀಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ.